ಪೇಮೆಂಟ್ ಆಗ್ಸ್ಬೋದು. ನಾನು ವಿಮೆ ಯುವನ್ ಕ್ಯಾಂಟಿಂಗ್ ಕಸ್ಟಮರ್ಗೆ ಒನ್ಸ್ ಅವ್ರ ಖಾತಾ ಅಕೌಂಟ್ ಓಪನ್ ಮಾಡಿದ ಮೇಲೆ ಅವ್ರ ಇಂಟರ್ನಲ್ ನಾವು ಏನು ಟ್ರಾನ್ಸಾಕ್ಷನ್ ಓಡ್ಬಿಟ್ಟು ಅವ್ರಿಗೆ ನಾವು ಸಾಲ ಕೊಡ್ಬೋದು. ಈ ಥರ ಇವ್ರು ಬರೀ ನಾವು ಎಕ್ಸಿಸ್ಟಿಂಗ್ ಕಸ್ಟಮರ್ ಮಾತ್ರ ಕೊಡೋದು ಅಂತಿಲ್ಲ. ಮೈನ್ ರೀಸನ್ ಆ್ಯಪ್ ಲಾಂಚ್ ಮಾಡೋದು ಅಂತ ಎಕ್ಸಿಸ್ಟಿಂಗ್ ಕಸ್ಟಮರ್ ಪ್ಲಸ್ ಹೊಸ ಆಪರ್ಚುನಿಟಿ ಕಸ್ಟಮರ್ ಎಲ್ಲಿದ್ದಾರೋ, ಎಲ್ಲಿ ಬೇಕಾದ್ರೂ ಇರಲಿ, ಅದು ರೂರಲ್ ಮಾರ್ಕೆಟ್ ಆಗಿರಲಿ ಅಥವಾ ಸೆಮಿ ಅರ್ಬನ್ ಆಗಿರಲಿ, ಎಲ್ಲ ಡಿಸ್ಟ್ರಿಕ್ಟು ಎಲ್ಲ ಕಡೆನೂ ಅದು ಓಪನ್ ಮಾಡ್ತೀವಿ ಸರ್. ರೋಡ್ ವೆಂಡರ್ ಸೆಪರೇಟ್ ಸ್ಕೀಮ್ಗಳಿದೆ, ಆ ಗೌರ್ಮೆಂಟ್ ಸ್ಕೀಮ್ಗಳು ನಾವು ಏನು ಮಾಡ್ತಾ ಇದೀವಿ, ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ TM7 ಇದೆ ಸರ್. ಈಗ ನಿಮ್ದ್ರಲ್ಲಿ ಒಂದು ಜನರಲ್ ಆಗಿ ಒಂದು ಬೇಸಿಕ್ ಪೆಟ್ಟಿಗೆ ಅಂಗಡಿಯವ್ರ ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ 25,000 ಏನೋ ಇದೆ, ಈಗ ಇದ್ರಿಂದ ಅವ್ರಿಗೆ ಏನಾದ್ರೂ ಉಪಯೋಗ ಇದೆಯಾ? ಖಂಡಿತ ಇದೆ, ಯಾಕಂದ್ರೆ ಇವ್ ನಾವು ರೀಚ್ ಮಾಡಿರೋರು ಅವ್ರು ಎಕ್ಸಿಸ್ಟಿಂಗ್ 2 ಲಕ್ಷ ಮಾಡಬಹುದು, 5 ಲಕ್ಷ ಮಾಡಬಹುದು ತಿಂಗಳಿಗೆ. ಅಂತ ಕಸ್ಟಮರ್ಗೆ ಏನೇನು ಅಕೌಂಟ್ ಮೈಂಟೈನ್ ಮಾಡಬೇಕು ಆ ಥರ ನಾವು ಕಸ್ಟಮೈಸ್ ಮಾಡಿದ್ವಿ. ನಾವು ಅದು ಈವನ್ ಫಾರ್ ದ ನಾರ್ಮಲ್ ಮರ್ಚೆಂಟ್ ದೇ ಕ್ಯಾನ್ ಏಬಲ್ ಟು ಅವೈಲ್ ದಿಸ್ ಬೆನಿಫಿಟ್ ಅಂಡ್ ದೇ ಕ್ಯಾನ್ ಗೆಟ್ ಬೆನಿಫಿಟ್ಸ್ ಆಫ್ ದಿಸ್.